दीक्षा आईएएस प्रेजेंट्स न्यूज़ स्पॉट एट 8 पीएम। हेलो ಗೆಳೆಯರೇ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಐಎಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 19 ಜುಲೈ 2022 ರ ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಈ ಒಂದು ಸಂಚಿಕೆಯನ್ನು ಶುರು ಮಾಡೋದಕ್ಕಿಂತ ಮುನ್ನ ಯೂಟ್ಯೂಬ್ ಚಾನಲ್ನಲ್ಲಿ ರಮೇಶ್ ಅನ್ನುವಂತಹ ಒಬ್ಬರು ವಿದ್ಯಾರ್ಥಿ ಜಿಎಸ್ಟಿ ಅಲ್ಲಿ 0% ಹಾಗೂ ಎಕ್ಸೆಂಪ್ಟೆಡ್ ಜಿಎಸ್ಟಿ ಪ್ರಾಡಕ್ಟ್ಸ್ಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನು ಹಾಕಿದರು. ಸೊ ಅಲ್ಲಿ ಪ್ರಶ್ನೆ ಕೇಳ್ತಾ ಇರುವಂಥದ್ದು, ಕೆಲವೊಂದು ವಸ್ತುಗಳಿಗೆ 0% GST ಅಂತ ತೋರಿಸ್ತಾರೆ, ಇನ್ನೊಂದು ಕೆಲವೊಂದು ವಸ್ತುಗಳಿಗೆ ಎಕ್ಸೆಂಪ್ಟೆಡ್ GST ಅನ್ನುವಂತಹ ಪ್ರಾವಧಾನವನ್ನ ಕೊಟ್ಟಿರುವಂಥದ್ದು. ಈಗ ಇವೆರಡರ ನಡುವೆ ಇರುವಂತಹ ವ್ಯತ್ಯಾಸ ಏನು ಅನ್ನುವಂಥದ್ದು ಅವರ ಪ್ರಶ್ನೆಯಾಗಿತ್ತು. ಈಗ GST ಅಲ್ಲಿ ಇರುವಂತಹ ಸ್ಲ್ಯಾಬ್ಗಳ ಬಗ್ಗೆ ತಮಗೆ ಮಾಹಿತಿ ಇದೆ. ಈಗ ಈ 0% ಮತ್ತು ಎಕ್ಸೆಂಪ್ಟೆಡ್ GST ನಡುವಿನ ಅಂತರವನ್ನ ಅರ್ಥೈಸಿಕೊಳ್ಳಬೇಕು ಅಂತಂದ್ರೆ, ಮೊದಲನೇ ಹಂತದಲ್ಲಿ ವಸ್ತುಗಳ ಮೇಲೆ ಎರಡು ರೀತಿಯ ಟ್ಯಾಕ್ಸ್ ಗಳನ್ನ ಹಾಕಲಾಗುತ್ತದೆ. ಒಂದು ಇನ್ಪುಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ, ಉದಾಹರಣೆಗೆ ತಾವು ಬೇಕರಿಯಲ್ಲಿ ಬನ್ ತಯಾರಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ತಾವು ಖರೀದಿ ಮಾಡುವಂತಹ ಹಿಟ್ಟಿನ ಮೇಲೆ ಬೀಳುವಂತಹ ಟ್ಯಾಕ್ಸ್ ಅನ್ನ ಇನ್ಪುಟ್ ಟ್ಯಾಕ್ಸ್ ಅಂತ ಕರಿತೀವಿ. ಯಾಕಂದ್ರೆ ಆ ವಸ್ತುವನ್ನ ತಯಾರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ತಗೊಳ್ಳುವಂತಹ ಏನು ಇನ್ಪುಟ್ಸ್ ಗಳಿದಾವು ಅದನ್ನ ಇನ್ಪುಟ್ ಟ್ಯಾಕ್ಸ್ ಅಂತ ಕರಿತೀವಿ. ಅದೇ ಬನ್ ತಯಾರಿ ಆದ ಮೇಲೆ ಆ ಬನ್ನ ಮಾರ್ತಾ ಇದ್ದಂತಹ ಸಂದರ್ಭದಲ್ಲಿ ಅದರ ಮೇಲೆ ಏನಾದರೂ ಟ್ಯಾಕ್ಸ್ ಹಾಕಿದಂತಹ ಕಾರಣಕ್ಕೆ ಅದನ್ನ ನಾವು ಔಟ್ಪುಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಇನ್ಪುಟ್ ಮತ್ತು ಔಟ್ಪುಟ್ ಟ್ಯಾಕ್ಸ್ ಎರಡು ನಾವು ಇಲ್ಲಿ ತಿಳ್ಕೋಬೇಕು. ಸೊ ಇಲ್ಲಿ 0% GST ಪ್ರಾಡಕ್ಟ್ ಮೇಲೆ ಅಂತ ಹೇಳ್ತಾ ಇರುವಂಥದ್ದು, ಇನ್ಪುಟ್ ಟ್ಯಾಕ್ಸ್ ಅನ್ನುವಂಥದ್ದು 0 ಆಗಿರುತ್ತದೆ, ಆದರೆ ಔಟ್ಪುಟ್ ಟ್ಯಾಕ್ಸ್ 0 ಆಗಿರೋದಿಲ್ಲ. ಇದಕ್ಕೆ ಯಾವುದೋ ಒಂದು ಟ್ಯಾಕ್ಸ್ ಅನ್ನ ಇದ್ರ ಮೇಲೆ ಹಾಕುವಂಥದ್ದು, ಅದನ್ನ 0% GST ಸ್ಲ್ಯಾಬ್ ನ ಅಡಿಯಲ್ಲಿ ಬರುವಂತಹ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಅದೇ ಎಕ್ಸೆಪ್ಟೆಡ್ GST ಅಂತಂದ್ರೆ ಐದರ್ ಇನ್ಪುಟ್ ಟ್ಯಾಕ್ಸ್ ಅಥವಾ ಔಟ್ಪುಟ್ ಟ್ಯಾಕ್ಸ್, ಯಾವುದು ಇಲ್ಲದೇ ಇರುವಂತಹ ಪ್ರಾಡಕ್ಟ್ಸ್ ಗಳನ್ನ ಎಕ್ಸೆಪ್ಟೆಡ್ GST ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಸೊ ಈ ಒಂದು ಕಾನ್ಸೆಪ್ಟ್ ಇಂದ ತಮಗೆ ಈ 0% GST ಸ್ಲ್ಯಾಬ್ ನ ಅಡಿಯಲ್ಲಿ ಬರುವಂತಹ ಪ್ರಾಡಕ್ಟ್ಸ್ ಗಳು ಏನು ಹಾಗೂ ಎಕ್ಸೆಪ್ಟೆಡ್ GST ಅಡಿಯಲ್ಲಿ ಬರುವಂತಹ ಪ್ರಾಡಕ್ಟ್ಸ್ ಗಳು ಏನು ಅನ್ನುವಂತಹ ಮಾಹಿತಿ ಗೊತ್ತಾಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಮೊದಲನೇ ಒಂದು ಆರ್ಟಿಕಲ್ ಅನ್ನ ನೋಡೋಣ. ಈ ಒಂದು ಆರ್ಟಿಕಲ್ 3 ಟರ್ಮ್ಸ್ ಗ್ಲಾಸರಿ ಫಾರ್ ದ ಟ್ರಬಲ್ಡ್ ಗ್ಲೋಬಲ್ ಎಕಾನಮಿ. ಈ ಒಂದು ಆರ್ಟಿಕಲ್ ಅಲ್ಲಿ ಚರ್ಚೆ ಮಾಡುತ್ತಿರುವಂತಹ ವಿಷಯ ಮುಖ್ಯವಾಗಿ ಪ್ರಪಂಚ ಮಟ್ಟದಲ್ಲಿ ಬೆಲೆ ಹೆಚ್ಚಳ ಬಹುದೊಡ್ಡವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಷಯವಾಗಿರುವಂಥದ್ದು. ಸೊ ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು, ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಸರಿಸುಮಾರು 9% ಇನ್ಫ್ಲೇಷನ್ ರೇಟ್ ಅನ್ನ ಕಾಣ್ತಾ ಇರುವಂತಹ ಸಂದರ್ಭದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಫೆಡರಲ್ ಬ್ಯಾಂಕ್ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ತಾ ಇರೋದ್ರಿಂದ ಭಾರತದ ರುಪಿ ವ್ಯಾಲ್ಯೂ ಮೇಲೆ ಆಗ್ತಾ ಇರುವಂತಹ ಒತ್ತಡ ಹಾಗೂ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಗಳು ಏನು ಸೆಂಟ್ರಲ್ ಬ್ಯಾಂಕ್ಸ್ ಆ ರಾಷ್ಟ್ರದ ಸೆಂಟ್ರಲ್ ಬ್ಯಾಂಕ್ಸ್ ಗಳು ಕೈಗೊಳ್ತಾ ಇರುವಂತಹ ಕ್ರಮಗಳ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲೇ ಚರ್ಚೆ ನಡೀತಾ ಇರುವಂಥದ್ದು. ಸೊ ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ಮೊದಲನೇ ಹಂತದಲ್ಲಿ ಎಕಾನಮಿಗೆ ಸಂಬಂಧಿಸಿದಂತಹ ಆರ್ಟಿಕಲ್ ಆಗಿರೋದ್ರಿಂದ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಇದೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿರುತ್ತದೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು ಬಹುಮುಖ್ಯವಾಗಿ ಒಂದಿಷ್ಟು ಡಿಸ್ಕಷನ್ ಗಳನ್ನ ಅಥವಾ ಒಂದಿಷ್ಟು ಕಾನ್ಸೆಪ್ಟ್ಸ್ ಗಳನ್ನ ಎತ್ತಿ ಮುಂದಿಡಲಿದೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು. ಅದಕ್ಕೆ ಸಂಬಂಧಿಸಿದಂತೆ 3 ಕಾನ್ಸೆಪ್ಟ್ಸ್ ಗಳನ್ನ ನಾವು ನೋಡ್ತಾ ಇದ್ದೀವಿ. ಮೊದಲನೇದು ಯೀಲ್ಡ್ ಇನ್ವರ್ಷನ್, ಎರಡನೇದು ಸಾಫ್ಟ್ ಲ್ಯಾಂಡಿಂಗ್ ಹಾಗೂ ಮೂರನೇದು ರಿವರ್ಸ್ ಕರೆನ್ಸಿ ವಾರ್. ಸೊ ಈ 3 ಕಾನ್ಸೆಪ್ಟ್ಸ್ ಗಳನ್ನ ಮುಂಬರುವಂತಹ ಯಾವುದೇ ಆರ್ಟಿಕಲ್ ಗಳಾಗಿರಬಹುದು ಮುಂಬರುವಂತಹ ಒಂದಿಷ್ಟು ನ್ಯೂಸ್ ಗಳ ವಿಶ್ಲೇಷಣೆಯಲ್ಲಿ ಈ 3 ಕಾನ್ಸೆಪ್ಟ್ ಗಳನ್ನ ಕಾಣಲಿದ್ದೇವೆ. ಸೊ ಇಲ್ಲಿ ಬಹುಮುಖ್ಯವಾಗಿ ಈ 3 ಕಾನ್ಸೆಪ್ಟ್ಸ್ ಗಳು ಏನೇನು ಅನ್ನುವಂಥದ್ದನ್ನ ಅರ್ಥೈಸಿಕೊಳ್ಳಲು ಪ್ರಯತ್ನಿಸುವಂಥದ್ದು. ಮೊದಲನೇ ಹಂತದಲ್ಲಿ ಯೀಲ್ಡ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ನಾವು ಬಾಂಡ್ ಯೀಲ್ಡ್ಗೆ ಸಂಬಂಧಿಸಿದಂತೆ ಚರ್ಚೆಯನ್ನ ಮಾಡ್ತೀವಿ. ಮೊದಲನೇದಾಗಿ ಬಾಂಡ್ ಅಂದ್ರೆ ಏನು? ಈಗ ಸರ್ಕಾರದವರು ಬಾಂಡ್ ಒಂದಿಷ್ಟು ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡ್ತಾರೆ, ಪ್ರೈವೇಟ್ ಕಂಪನಿಯವರು ಒಂದಿಷ್ಟು ಬಾಂಡ್ಸ್ ಗಳನ್ನ ಪ್ರೈವೇಟ್ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡುವಂತಹ ಉದ್ದೇಶ ಏನು? ಸೊ ದಟ್ ಜನರಿಂದ ಹಣವನ್ನ ಎತ್ತಲು ಸಾಧ್ಯವಾಗುತ್ತದೆ. ಸೊ ಯಾವುದೋ ಒಂದು ದಾಖಲಾತಿ ಪತ್ರ ಇದ್ದಂಗೆ ಬಾಂಡ್ ಅಂತಂದ್ರೆ, ಇದಕ್ಕೆ ಸಪೋಸ್ ನಾನು ಮುಂದಿನ 10 ವರ್ಷದಲ್ಲಿ ತಮಗೆ ತಾವು ಹೂಡಿಕೆ ಮಾಡುವಂತಹ ಹಣದ ಮೇಲೆ ಸುಮಾರು 1 ಲಕ್ಷ ಹಣಕ್ಕೆ ನಾನು 10,000 ರೂಪಾಯಿ ಬಡ್ಡಿ ಕೊಡ್ತೀನಿ ಅನ್ನುವಂತಹ ಮಾತನ್ನ ಈ ಬಾಂಡ್ ಹೇಳ್ತಾ ಇರುತ್ತೆ. ಆವಾಗ ಓಕೆ, ನನಗೆ 10,000 ಲಾಭ ಆಗುತ್ತೆ 10 ವರ್ಷಕ್ಕೆ,
ಸೊ ಅದಕ್ಕೋಸ್ಕರ 1 ಲಕ್ಷನ ಇನ್ವೆಸ್ಟ್ ಮಾಡ್ತೀನಿ ಅಂತ ಮುಂದಾಗ್ತೀವಿ. ಸೊ ಈ ಬಾಂಡ್ ಸರ್ಕಾರ ಅಥವಾ ಪ್ರೈವೇಟ್ ಎಂಟಿಟಿ ಏನು ನಿರ್ದಿಷ್ಟ ಅವಧಿಗೆ ಒಂದು ಇಂಟ್ರೆಸ್ಟ್ ರೇಟ್ ಅನ್ನ ಆಧರಿಸಿ ಕೊಡುತ್ತಲ್ಲ, ಈ ಕೊನೆಯ ಹಂತದಲ್ಲಿ ಬರ್ತಾ ಇರುವಂತಹ ಲಾಭ ಏನಿದೆಲ್ಲ 10,000 ಇದು ಬಾಂಡ್ ಈಲ್ಡ್ ಆಗಿರುತ್ತೆ. ಈಗ ಈ ಈಲ್ಡ್ ಇನ್ವರ್ಷನ್ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳಲಾಗ್ತಿರುವಂಥದ್ದು. ಸಾಮಾನ್ಯವಾಗಿ ಯಾವುದೇ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಪದ್ಧತಿ ಏನಪ್ಪಾ ಅಂತಂದ್ರೆ, ತಾವು ಎಷ್ಟು ವರ್ಷಗಳ ಕಾಲ ಹೆಚ್ಚಿನ ಅವಧಿಗೆ ಹಣವನ್ನ ಇಡ್ತಿರೋ ಅಷ್ಟು ಹೆಚ್ಚಿನ ಲಾಭವನ್ನ ಪಡ್ಕೊಳ್ಳೋದು ಸಾಧ್ಯವಾಗುತ್ತದೆ. ಸೊ ಲಾಂಗ್ ಟರ್ಮ್ ಹಣ ಇಟ್ಟಂತಹ ಸಂದರ್ಭದಲ್ಲಿ, ಉದಾಹರಣೆಗೆ ಫಿಕ್ಸ್ ಡೆಪಾಸಿಟ್, ಎಷ್ಟು ಜಾಸ್ತಿ ವರ್ಷ ಇಡ್ತಿರೋ ಅಷ್ಟು ಹೆಚ್ಚಿನ ಲಾಭ ತಾವು ಪಡ್ಕೊಳಕ್ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಒಂದಿಷ್ಟು ಬಾಂಡ್ಸ್ ಗಳ ಮೇಲೆ, ಸರ್ಕಾರಿ ಬಾಂಡ್ಸ್ ಆಗಿರಬಹುದು, ಪ್ರೈವೇಟ್ ಬಾಂಡ್ಸ್ ಆಗಿರಬಹುದು, ಹೆಚ್ಚಿನ ಅವಧಿಗೆ ಹಣ ಇಟ್ಟಂತಹ ಸಂದರ್ಭದಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊತೀರಿ. ಈಗ ಈ ಗ್ರಾಫ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಒಂದು ಕಡೆ ಈಲ್ಡ್ ನೋಡೋಣ, ಇನ್ನೊಂದು ಕಡೆ ಟೈಮ್ ನೋಡೋಣ. ಸೊ ಸಾಮಾನ್ಯ ವ್ಯವಸ್ಥೆಯಲ್ಲಿ ಅದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಸಮಯ ಎಷ್ಟು ಹೆಚ್ಚಾಗ್ತಾ ಹೋಗುತ್ತೋ ಬಾಂಡ್ ಈಲ್ಡ್ ಸಹ ಅಷ್ಟು ಜಾಸ್ತಿ ಆಗ್ತಾ ಹೋಗುವಂಥದ್ದು. ಇದು ಸಾಮಾನ್ಯವಾಗಿ ಕಾಣುವಂತಹ ವ್ಯವಸ್ಥೆ. ಇಲ್ಲಿ ಬಾಂಡ್ ಈಲ್ಡ್ ಇನ್ವರ್ಷನ್ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತಹದ್ದು. ಹಾಗಾದ್ರೆ ಎಷ್ಟು ಕಡಿಮೆ ಸಮಯಕ್ಕೆ ಹೂಡಿಕೆ ಮಾಡ್ತಿರೋ ಅಷ್ಟು ಈಲ್ಡ್ ಕಮ್ಮಿ ಆಗ್ತಾ ಹೋಗುವಂಥದ್ದು. ಅಂದ್ರೆ ಇದನ್ನೇ ಉಲ್ಟಾ ಆದಂತಹ ಸಂದರ್ಭದಲ್ಲಿ, ಅಂದ್ರೆ ಎಷ್ಟು ಹೆಚ್ಚಿನ ಅವಧಿಗೆ ಹಣವನ್ನ ಇಡ್ತಾ ಹೋಗ್ತಿರೋ ಅವಾಗ ಕಡಿಮೆ ಲಾಭವನ್ನ ಪಡ್ಕೊಳ್ಳುವಂತಹ ಪರಿಸ್ಥಿತಿಯನ್ನ ಈಲ್ಡ್ ಇನ್ವರ್ಷನ್, ಇನ್ವರ್ಷನ್ ಅಂದ್ರೆ ಉಲ್ಟಾ ಆಗೋದು. ಸಾಮಾನ್ಯವಾಗಿ ಹೆಚ್ಚಿನ ಕಾಲಕ್ಕೆ ಹೆಚ್ಚಿನ ಲಾಭ ಪಡೆಯುವಂಥದ್ದು, ಅದೇ ಉಲ್ಟಾ ಆಗ್ತಿದೆ ಅಂದ್ರೆ ಎಷ್ಟು ಜಾಸ್ತಿ ವರ್ಷ ಇಡ್ತಿರೋ ಅಷ್ಟು ಕಡಿಮೆ ಲಾಭವನ್ನು ಪಡ್ಕೊಳ್ಳಕ್ಕೆ ಕಾರಣ ಆಗುವಂಥದ್ದು. ಈ ರೀತಿಯ ಸಂದರ್ಭದಲ್ಲಿ, ಸಾಮಾನ್ಯವಾದಂತಹ ಸನ್ನಿವೇಶಗಳಲ್ಲಿ ಲಾಭ ಯಾವಾಗಲೂ ಯಾರೇ ವ್ಯವಹಾರ ಅಥವಾ ಯಾರೇ ಬಿಸ್ನೆಸ್ ಮ್ಯಾನಿಗೆ ಮೇನ್ ಮೋಟೋ ಪ್ರಾಫಿಟ್ ಇರುತ್ತೆ ಇನ್ವೆಸ್ಟರಿಗೆ. ಅಂಡ್ ಈ ಲಾಂಗ್ ಟರ್ಮ್ ಬಾಂಡ್ಸ್ ಯಾವತ್ತು ಸೇಫ್ ಇರ್ತಾವ, ಅವು ಗೌರ್ಮೆಂಟ್ ಬಾಂಡ್ಸ್ ಆಗಿರ್ತಾವ. ಶಾರ್ಟ್ ಟರ್ಮ್ ಬಾಂಡ್ಸ್ ಅಂದ್ರೆ ಅವು ಯೂಶಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸೊ ಶಾರ್ಟ್ ಟರ್ಮ್ ಬಾಂಡ್ಸ್ ಅಲ್ಲಿಂದ ಸಣ್ಣ ಒಂದು ಅವಧಿಗೆ ಲಾಭ ಹೆಚ್ಚಿಗೆ ಪಡ್ಕೊಳ್ಳುವಂತಹ ಪರಿಸ್ಥಿತಿ ಉದ್ಭವ ಆಗುವಂತಹ ಸನ್ನಿವೇಶದಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡುವಂತಹ ಹೂಡಿಕೆದಾರರು ಹೊರಬಂದು ಶಾರ್ಟ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಮುಂದಾಗ್ತಾರೆ. ಯಾಕಂದ್ರೆ ಉದಾಹರಣೆಗೆ US ನ ಫೆಡರಲ್ ರೇಟ್ಸ್ ಜಾಸ್ತಿ ಮಾಡಲಾಯಿತು. ಯಾಕಂದ್ರೆ ಯಾವುದೇ ಇನ್ಫ್ಲೇಷನ್ ಹೆಚ್ಚಾದಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಕೈಗೊಳ್ಳುವಂತಹ ಕ್ರಮ ಮನಿ ಟೈಟ್ನಿಂಗ್. ಸೊ ಮನಿ ಸಪ್ಲೈ ಅನ್ನ ಕಡಿಮೆ ಮಾಡೋದಕ್ಕೆ ಇಂಟ್ರೆಸ್ಟ್ ರೇಟ್ಸ್ ಅನ್ನ ಹೆಚ್ಚಿಗೆ ಮಾಡುತ್ತೆ. ಇಂಟ್ರೆಸ್ಟ್ ರೇಟ್ಸ್ ಅನ್ನ ಹೆಚ್ಚಿಗೆ ಮಾಡ್ತಾ ಇದೆ ಅಂತಂದ್ರೆ ಲಾಭ ಹೆಚ್ಚಿಗೆ ಸಿಗುತ್ತೆ ಅಂತ ಹೇಳಿ ಬಹಳಷ್ಟು ಪೋರ್ಟ್ ಫೋಲಿಯೋ ಇನ್ವೆಸ್ಟರ್ಸ್ ಭಾರತದಲ್ಲಿ ಏನಿದ್ರು ಆ ಹಣವನ್ನ ಡಾಲರ್ಸ್ ಅನ್ನ ವಾಪಸ್ ತಗೊಂಡೋಗಿ US ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಮುಂದಾದ್ರು. ಆ ಕಾರಣಕ್ಕೆ ಭಾರತೀಯ ರುಪಿ ಡಾಲರ್ನ ಎದುರುಗಡೆ ಡಿವ್ಯಾಲ್ಯೂಯೇಟ್, ಅಂದ್ರೆ ತನ್ನ ಬೆಲೆಯನ್ನ ಕಳ್ಕೊಳ್ತಾ ಇದೆ ಅನ್ನುವಂತಹ ಮಾತನ್ನ ಕಂಡಿದ್ವಿ. ಯಾಕಂದ್ರೆ ಡಾಲರ್ನ ಡಿಮಾಂಡ್ ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಜಾಸ್ತಿ ಆಗಿರುವಂತಹ ಕಾರಣಕ್ಕೆ. ಸೊ ಹೀಗೆ ಇರುವಂತಹ ಸಂದರ್ಭದಲ್ಲಿ ಈಲ್ಡ್ ಇನ್ವರ್ಷನ್ ಬಹುಮುಖ್ಯವಾಗಿ ಮಾರುಕಟ್ಟೆಯಲ್ಲಿ ಆಗುವಂತಹ ವ್ಯವಹಾರದೊಂದಿಗೆ ಬದಲಾವಣೆಯೊಂದಿಗೆ ಏನು ಔಟ್ಪುಟ್ ಸಿಗಬೇಕಾಗಿದೆಯೋ, ಲಾಭ ಸಿಗಬೇಕಾಗಿದೆಯೋ, ಅದು ಲಾಂಗ್ ಟರ್ಮ್ ಅಲ್ಲಿ ಸಿಗೋದಕ್ಕಿಂತ ಶಾರ್ಟ್ ಟರ್ಮ್ ಏನ್ ಬದಲಾಗುತ್ತೋ ಅದನ್ನ ಈಲ್ಡ್ ಇನ್ವರ್ಷನ್ ಅಂತ ಕರಿತೀವಿ. ಎರಡನೇ ಹಂತದಲ್ಲಿ ಚರ್ಚೆ ಮಾಡುತ್ತಿರುವಂತಹ ಕಾನ್ಸೆಪ್ಟ್ ಸಾಫ್ಟ್ ಲ್ಯಾಂಡಿಂಗ್ ಅಂತ ಹೇಳಿ. ಈಗ ಈ ಸಾಫ್ಟ್ ಲ್ಯಾಂಡಿಂಗ್ ನ ಚರ್ಚೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಾವು ಹಿಂದಿನ ಕಾನ್ಸೆಪ್ಟ್ ನ ಬಗ್ಗೆ ಒಂದಿಷ್ಟು ನೆನ್ಪಿಟ್ಕೋಬೇಕು. ನಾನು ಹೇಳಿದೆ, ಯಾವುದೇ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಲೆ ಹೆಚ್ಚಳ ಅಥವಾ ಇನ್ಫ್ಲೇಷನ್ ಅನ್ನುವಂತಹ ಪರಿಸ್ಥಿತಿ ಎದುರಾದಂತಹ ಕಾರಣಕ್ಕೆ ಅಲ್ಲಿನ ಸೆಂಟ್ರಲ್ ಬ್ಯಾಂಕ್ ಮನಿ ಟೈಟನಿಂಗ್ ಪಾಲಿಸಿಗೆ ಮುಂದಾಗುತ್ತೆ. ಯಾಕಂದ್ರೆ ಜನರ ಕೈಯಲ್ಲಿ ದುಡ್ಡಿದ್ರೆ ತಾನೇ ಖರ್ಚು ಮಾಡೋದು. ಸೊ ಆ ದುಡ್ಡು ಮನಿ ಸಪ್ಲೈ ಅನ್ನ ಕಡಿಮೆ ಮಾಡೋದಕ್ಕೆ ಮುಂದಾಗುತ್ತೆ. ಕಡಿಮೆ ಆದಂತಹ ಸಂದರ್ಭದಲ್ಲಿ ಜನರು ಖರೀದಿ ಮಾಡುವಂತಹ ಶಕ್ತಿಯನ್ನ ಕಳೆದುಕೊಳ್ತಾರೆ. ಆ ಕಾರಣಕ್ಕೆ ಡಿಮಾಂಡ್ ಕಮ್ಮಿ ಆದಂತಹ ಸಂದರ್ಭದಲ್ಲಿ ಇನ್ಫ್ಲೇಷನ್ ಸಹ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಆರ್ಥಿಕ ತಜ್ಞರು ಹೇಳುವಂತಹ ಒಂದು ಕಾನ್ಸೆಪ್ಟ್. ಈಗ ಈ ಮನಿ ಟೈಟ್ನಿಂಗ್ ಇಂದ ರಿಸೆಷನ್ ಅನ್ನುವಂತಹ ಸಮಸ್ಯೆ ಎದುರಾಗದೆ ಇದ್ದಂತಹ ಸಂದರ್ಭದಲ್ಲಿ ಅದನ್ನ ನಾವು ಸಾಫ್ಟ್ ಲ್ಯಾಂಡಿಂಗ್ ಅಂತ ಕರಿತೀವಿ. ರಿಸೆಷನ್ ಅಂದ್ರೆ ಏನು? ಸಿ, ರಿಸೆಷನ್ ಅಂತಂದ್ರೆ ಇನ್ಫ್ಲೇಷನ್ ಅನ್ನ ಒಂದು ಅಪೋಸಿಟ್ ರಿಸೆಷನ್ ಅಂತ ಕರಿತೀವಿ. ಅಂದ್ರೆ ಪೂರ್ತಿಯಾಗಿ ಮಾರುಕಟ್ಟೆಯಲ್ಲಿ ಡಿಮಾಂಡೇ ಕಳ್ಕೊಂಡು ಹೋಗುವಂಥದ್ದು. ಸೊ ಈ ರಿಸೆಷನ್ಗೆ ಏನಾದರೂ ಆರ್ಥಿಕ ವ್ಯವಸ್ಥೆ ಮನಿ ಟೈಟ್ನಿಂಗ್ ಇಂದ ಒಳಗಾದಂತಹ ಸಂದರ್ಭದಲ್ಲಿ ಅದನ್ನ ನಾವು ಹಾರ್ಡ್ ಲ್ಯಾಂಡಿಂಗ್ ಅಂತ ಕರಿತೀವಿ. ಸೊ ರಿಸೆಷನ್ ಆಗಬಾರದು, ಮನಿ ಟೈಟ್ನಿಂಗ್ ಆಗೋದ್ರಿಂದ ಮಾರುಕಟ್ಟೆ ಅಥವಾ ಆರ್ಥಿಕ ವ್ಯವಸ್ಥೆ ಚೇತರಿಕೆ ಆಗಬೇಕು. ರಿಸೆಷನ್ ಇಲ್ದಂಗೆ ಆದಂತಹ ಸಂದರ್ಭದಲ್ಲಿ
ನಾವು ಅದನ್ನ ಸಾಫ್ಟ್ ಲ್ಯಾಂಡಿಂಗ್ ಅಂತ ಕರಿತೀವಿ. ಅದೇ ಏನಾದರೂ ರಿಸೆಷನ್ ಪರಿಸ್ಥಿತಿ ಎದುರಾಯಿತು ಅಂದ್ರೆ ಅದನ್ನ ನಾವು ಹಾರ್ಡ್ ಲ್ಯಾಂಡಿಂಗ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಯಾಕಂದ್ರೆ ಮುಂದಿನ ಆರ್ಟಿಕಲ್ಸ್ ಗಳನ್ನ ಚರ್ಚೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಕ್ ಆಗೋದಿಲ್ಲ. ಸೊ ಸಾಫ್ಟ್ ಲ್ಯಾಂಡಿಂಗ್ ನಲ್ಲಿ ಮನಿ ಟೈಟನಿಂಗ್ ಪಾಲಿಸೀಸ್ ಸೆಂಟ್ರಲ್ ಬ್ಯಾಂಕ್ಸ್ ಏನ್ ಕೈಗೊಳ್ತಾರೋ ಅದರಿಂದ ರಿಸೆಷನ್ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಅಂತ ಕರಿತೀವಿ. ಅದೇ ಏನಾದರೂ ಮನಿ ಟೈಟನಿಂಗ್ ಇಂದ ರಿಸೆಷನ್ ಅಂತ ಪರಿಸ್ಥಿತಿ ಎದುರಾದಂತಹ ಸಂದರ್ಭದಲ್ಲಿ ಹಾರ್ಡ್ ಲ್ಯಾಂಡಿಂಗ್ ಅಂತ ಕರಿತೀವಿ. ಇವತ್ತು US ಕೈಗೊಳ್ತಾ ಇರುವಂತಹ ಮನಿ ಟೈಟನಿಂಗ್ ಪಾಲಿಸಿಯಿಂದ ರಿಸೆಷನ್ ನ ಒಂದು ಪರಿಸ್ಥಿತಿ ಉದ್ಭವವಾಗ್ತಾ ಇರೋದ್ರಿಂದ US ಸೆಂಟ್ರಲ್ ಬ್ಯಾಂಕ್ ಕೈಗೊಳ್ತಾ ಇರುವಂತಹದ್ದು ಹಾರ್ಡ್ ಲ್ಯಾಂಡಿಂಗ್ ಅಂತ ಹೇಳಲಾಗ್ತಾ ಇರುವಂತಹದ್ದು. ಮೂರನೇ ಒಂದು ಕಾನ್ಸೆಪ್ಟ್, ರಿವರ್ಸ್ ಕರೆನ್ಸಿ ವಾರ್. ಏನಿದು ರಿವರ್ಸ್ ಕರೆನ್ಸಿ ವಾರ್? ಸಿ, ಕರೆನ್ಸಿ ವಾರ್ ಅಂದ್ರೆ ಎರಡು ರಾಷ್ಟ್ರಗಳ ನಡುವೆ ಇರುವಂತಹ ಹಣ, ಈಗ ಉದಾಹರಣೆಗೆ ಭಾರತದ್ದು ತಮಗೆಲ್ಲ ಗೊತ್ತಿರೋ ಹಾಗೆ ಡಿನೋಮಿನೇಷನ್ ರೂಪಿ ಆಗಿರುತ್ತೆ, ಅದೇ US ದು ಡಾಲರ್ ಆಗಿರುತ್ತೆ. ಈಗ ರಾಷ್ಟ್ರಗಳು ವ್ಯಾಪಾರ ವಹಿವಾಟಿನಲ್ಲಿ ತನ್ನ ಟ್ರೇಡ್ ಸರ್ಪ್ಲಸ್ ಅನ್ನ ಮಾಡಿಕೊಳ್ಳುವಂತಹ ಉದ್ದೇಶದಿಂದ ಈ ಒಂದು ಹಣದ ಬೆಲೆಯನ್ನ ಕಡಿಮೆ ಮಾಡ್ಕೋತ ಹೋಗ್ತಾರೆ. ಯಾಕೆ ಅಂತಂದ್ರೆ ಹಣದ ಬೆಲೆ ಕಡಿಮೆ ಆದಂತಹ, ಈಗ ಒಂದು ಸಪೋಸ್ ಪ್ರತಿ ಒಂದು ಡಾಲರಿಗೆ 60 ರೂಪಾಯಿ ಇತ್ತು ಅನ್ಕೊಳ್ಳಿ ನೈಜ ಸ್ಥಿತಿಯಲ್ಲಿ, ಇದೇ ಒಂದು ಡಾಲರಿಗೆ 70 ರೂಪಾಯಿ ಆದಂತಹ ಸಂದರ್ಭದಲ್ಲಿ ಹೆಚ್ಚಿನ ಮಾರಾಟಗಾರರು ಅಂದ್ರೆ ಹೊರ ರಾಷ್ಟ್ರದಿಂದ, ಯಾಕಂತಂದ್ರೆ ನಾವು ಹೆಚ್ಚಿನ ರುಪಿ ಗಳಿಸ್ಕೊಳಕ್ ಸಾಧ್ಯ ಆಗುತ್ತೆ. ಸೊ ನಾವು ಹೆಚ್ಚಿನ ಎಕ್ಸ್ಪೋರ್ಟ್ ಅನ್ನ ಮಾಡೋದಕ್ಕೆ ಮುಂದಾಗ್ತೀವಿ. ಈಗ ಉದಾಹರಣೆಗೆ ನೆನ್ಪಿಟ್ಕೊಳ್ಳಿ, ಆಮದು ಮತ್ತು ರಫ್ತು ಯಾವತ್ತಿಗೂ ಲಾಭವನ್ನ ಆಧರಿಸಿ ಬರುವಂತಹ ಒಂದು ವ್ಯತ್ಯಾಸ, ಅದನ್ನ ನಾವು ಟ್ರೇಡ್ ಡೆಫಿಸಿಟ್ ಅಂತ ಕರಿತೀವಿ. ಈಗ ತಾವು ರಫ್ತು ಮಾಡೋದಕ್ಕೆ ಯಾವಾಗ ಮುಂದಾಗ್ತೀರಾ? ತಮಗೆ ಬೇರೆ ರಾಷ್ಟ್ರದಿಂದ ಹೆಚ್ಚಿನ ಹಣ ಸಿಗಲು ಸಾಧ್ಯವಾಗುವಂತಹ ಸನ್ನಿವೇಶದಲ್ಲಿ. ಈಗ ಉದಾಹರಣೆಗೆ ಭಾರತದಲ್ಲಿ ಏನಾದರೂ ಆಮದು ಮಾಡಕ್ಕಂದ್ರೆ US ಅಲ್ಲಿಂದ ರಫ್ತು ಮಾಡ್ತಿರ್ಬೇಕು. ಸೊ US ನ ವ್ಯಾಪಾರಿ ಏನಾದರೂ ರುಪಿ ವ್ಯಾಲ್ಯೂ 70 ರೂಪಾಯಿ ಆಗಿದೆ 60 ಅಂತಂದ್ರೆ ಅವನಿಗೆ ಸಿಗುವಂತಹ ಲಾಭ ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಒಂದು ಡಾಲರ್ಗೆ 70 ರೂಪಾಯಿ ಇದೆ. ಸೊ ಹಾಗೆ ಏನು ಆಮದು ಮಾಡ್ಕೊಳ್ತೀವೋ ಅದರಿಂದ US ನ ವ್ಯಾಪಾರಿಗೆ ಲಾಸ್ ಆಗುತ್ತೆ. ಸೊ ಅವಾಗ ಅವನು ಎಕ್ಸ್ಪೋರ್ಟ್ ಮಾಡೋದನ್ನ ತಡೆ ಹಿಡಿತಾನೆ. ಅಂಡ್ ನಾವು ಹೆಚ್ಚಿನ ಡಾಲರ್ ಸಿಗುತ್ತೆ ಅಂದ್ರೆ ಡಾಲರ್ ಹೆಚ್ಚಿಗೆ ಕಮಾಯಿಸಬೇಕು ಅಂತ ಹೇಳಿ ರಫ್ತು ಮಾಡಕ್ ಜಾಸ್ತಿ ಶುರು ಮಾಡ್ತೀವಿ. ಈ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳಿ, ರುಪಿ ಡಿವ್ಯಾಲ್ಯೂಯೇಟ್ ಆಗೋದ್ರಿಂದ ಭಾರತದ ರಫ್ತುದಾರರಿಗೆ ಲಾಭ ಆಗುತ್ತೆ, ಆದ್ರೆ ಆಮದುದಾರರಿಗೂ ಅಂದ್ರೆ ಬೇರೆ ರಾಷ್ಟ್ರದ ರಫ್ತುದಾರರಿಗೆ ಕಡಿಮೆ ಹಣ ಸಿಗುವಂಥದ್ದು. ಈ ರೀತಿಯ ಪರಿಸ್ಥಿತಿಯನ್ನ ಉದ್ಭವಿಸುವುದನ್ನ ರಿವರ್ಸ್ ಕರೆನ್ಸಿ ವಾರ್ ಅಂತ ಕರಿತೀವಿ. ಸೊ ಕರೆನ್ಸಿ ವಾರ್ ನ ಅಡಿಯಲ್ಲಿ ಒಂದಿಷ್ಟು ರಾಷ್ಟ್ರಗಳು ತನ್ನ ಹಣದ ಬೆಲೆಯನ್ನ ಮುಖ ಬೆಲೆಯನ್ನ ಹೆಚ್ಚು ಮಾಡುವಂಥದ್ದು ಅಥವಾ ಕಡಿಮೆ ಮಾಡುವಂಥದ್ದು, ಕಡಿಮೆ ಮಾಡಿದಂತಹ ಸಂದರ್ಭದಲ್ಲಿ ಅವರ ಒಂದು ರಾಷ್ಟ್ರದ ಕರೆನ್ಸಿಗೆ ಅನುಗುಣವಾಗಿ ಆ ಕಾರಣಕ್ಕೆ ಅಲ್ಲಿನ ರಾಷ್ಟ್ರಗಳ ನಡುವೆ ಆಗುವಂತಹ ವ್ಯಾಪಾರದ ಏನು ಬಿಕ್ಕಟ್ಟಿದೆಯೋ ಅದನ್ನ ನಾವು ರಿವರ್ಸ್ ಕರೆನ್ಸಿ ವಾರ್ ಅಂತ ಕರಿತೀವಿ ಅನ್ನುವಂಥದ್ದು. ಸೊ ಬಾಂಡ್ ಈಲ್ಡ್ ಇನ್ವರ್ಷನ್, ಸಾಫ್ಟ್ ಲ್ಯಾಂಡಿಂಗ್, ಹಾರ್ಡ್ ಲ್ಯಾಂಡಿಂಗ್ ಹಾಗೂ ರಿವರ್ಸ್ ಕರೆನ್ಸಿ ವಾರ್, ಈ ಮೂರು ಕಾನ್ಸೆಪ್ಟ್ ಬಹುಮುಖ್ಯವಾಗಿದ್ದಾವೆ. ತಮ್ಗೆ ಅರ್ಥ ಆಗದಿದ್ದಂಥದ್ರಲ್ಲಿ ಸಂದರ್ಭದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ನೋಟ್ಸ್ ಅನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಸೆಕ್ಷನ್ ಅಲ್ಲಿ ಹಾಕ್ತೀನಿ, ಅದನ್ನೊಂದ್ಸರಿ ಓದಕ್ಕೆ ಟ್ರೈ ಮಾಡಿ. ಮುಂದಿನ ಒಂದು ಆರ್ಟಿಕಲ್, ವಾಟ್ ಡ್ರಾಫ್ಟ್ ಬಿಲ್ ಆನ್ ರೆಗ್ಯುಲೇಟಿಂಗ್ ಮೆಡಿಕಲ್ ಡಿವೈಸಸ್ ಸೇಸ್ ಅಂಡ್ ವಾಟ್ ಡಸ್ ನಾಟ್. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ಭಾರತ ಸರ್ಕಾರ ಮಿನಿಸ್ಟ್ರಿ ಆಫ್ ಹೆಲ್ತ್ ಒಂದು ಹೊಸ ಡ್ರಾಫ್ಟ್ ಬಿಲ್ ಅನ್ನ ಮೆಡಿಕಲ್ ಡಿವೈಸಸ್ ಅನ್ನ ರೆಗ್ಯುಲೇಟ್ ಮಾಡುವಂತಹ ನಿಟ್ಟಿನಲ್ಲಿ ತರ್ತಾ ಇರುವಂತಹದ್ದು. ಈ ಒಂದು ಕಾನೂನನ್ನ ಬಹುಮುಖ್ಯವಾಗಿ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ 1940 ಬದಲಾಗಿ ತರ್ತಾ ಇರುವಂತಹದ್ದು. ಮೊದಲನೇ ಹಂತದಲ್ಲಿ ಈ ಒಂದು ಕಾನೂನಿನ ಅವಶ್ಯಕತೆ ಏನಿದೆ ಅನ್ನುವಂಥದ್ದು ಅದನ್ನು ತಿಳ್ಕೋಬೇಕು ಅಂತಂದ್ರೆ ಮೊದಲನೇ ಹಂತದಲ್ಲಿ ಈ ಆರ್ಟಿಕಲ್ ಅಥವಾ ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುನ್ನ ಈ ಒಂದು ಆರ್ಟಿಕಲ್ ನಮಗೆ ಮುಖ್ಯವಾಗಿ UPSC ಜನರಲ್ ಸ್ಟಡೀಸ್ ಪೇಪರ್ 2 ಅವರ ಪಾಲಿಸೀಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಅಡಿಯಲ್ಲಿ ಇದನ್ನ ನಾವು ನೋಡುವಂಥದ್ದು. ಸೊ ಈ ಒಂದು ಆರ್ಟಿಕಲ್ ನಾವು ಮಾತಾಡಿದ ಹಾಗೆ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ 1940 ಬದಲಾಗಿ ಒಂದು ಹೊಸ ಡ್ರಾಫ್ಟ್ ಮೆಡಿಕಲ್ ಡಿವೈಸಸ್ ರೆಗ್ಯುಲೇಟಿಂಗ್ ಬಿಲ್ ಅನ್ನ ತರ್ತಾ ಇರುವಂಥದ್ದು. ಇದನ್ನು ತರಲು ಮೂಲ ಕಾರಣ ಮೊದಲನೇ ಹಂತದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಬಹಳಷ್ಟು ಆನ್ಲೈನ್ ಫಾರ್ಮಸ್ಯೂಟಿಕಲ್ ಪೋರ್ಟಲ್ಗಳು ಬಂದ್ಬಿಟ್ಟಿದ್ದಾವೆ.
ಅಂದ್ರೆ ಆನ್ಲೈನ್ ನಲ್ಲಿ ತಾವು ಆರ್ಡರ್ ಮಾಡಿದ್ಕೊಳ್ಳಿ 2 ನಿಮಿಷದಲ್ಲಿ ನಾವು ಮೆಡಿಸಿನ್ ತಂದ ಮನೆ ಬಾಗಿಲಿಗೆ ಕೊಡ್ತೀವಿ ಅನ್ನುವಂತಹ ಅಡ್ವರ್ಟೈಸ್ಮೆಂಟ್ ಗಳನ್ನ ತಾವು ನೋಡೇ ಇರ್ತೀರ. ಸೊ ಈ ಎಲ್ಲ ಅಡ್ವರ್ಟೈಸ್ಮೆಂಟ್ ಗಳು ಬರ್ತಾ ಇರುವಂತಹ ಆನ್ಲೈನ್ ಇ ಫಾರ್ಮಸೀಸ್ ಏನ್ ಕಾಣ್ತಾ ಇದೀವೋ ಇವುಗಳನ್ನ ರೆಗ್ಯುಲೇಟ್ ಮಾಡುವಂತಹ ಕಾನೂನು ಯಾವುದೇ ಇರಲಿಲ್ಲ. ಯಾಕಂದ್ರೆ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ ನ ಅಡಿಯಲ್ಲಿ ಇ ಫಾರ್ಮಸೀಸ್ ಅವಾಗ ಇರಲಿಲ್ಲ. ಹಾಗೆ ಹಿಂದೆ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ನಡೆಸ್ತಾ ಇರುವಂತಹ ಈ ಒಂದು ಇ ಫಾರ್ಮಸೀಸ್ ಗಳನ್ನ ಯಾವುದೇ ಒಂದು ತಪ್ಪಿನ ಅಡಿಯಲ್ಲಿ ಹಿಡಿದಾಗ ಡ್ರಗ್ ಇನ್ಸ್ಪೆಕ್ಟರ್ಗಳು ಕನ್ಫ್ಯೂಸ್ ಆಗ್ಬಿಡ್ತಾರೆ, ಯಾವ ಕಾನೂನಿನ ಅಡಿಯಲ್ಲಿ ಇವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ. ಬಹಳಷ್ಟು ಇ ಫಾರ್ಮಸೀಸ್ಗಳು ಏನ್ ನಡೀತಿದಾವೋ ಅವರೆಲ್ಲ ಫಿಸಿಕಲ್ ಸ್ಟೋರೇಜ್ಗೋಸ್ಕರ ತಗೊಂಡಿರುವಂತಹ ಲೈಸೆನ್ಸ್ ನ ಆಧಾರದ ಮೇಲೆ ಆನ್ಲೈನ್ ಫಾರ್ಮಸೀಸ್ಗಳನ್ನ ನಡೆಸ್ತಾ ಇರುವಂತಹದ್ದು. ಹೀಗೆ ಇರುವಂತಹ ಸಂದರ್ಭದಲ್ಲಿ ಹೇಗೆ ಅವರನ್ನ ಹತೋಟಿಗೆ ತರಲು ಸಾಧ್ಯವಿದೆ ಅನ್ನುವಂತಹ ವಿಷಯವನ್ನ ಅರ್ಥೈಸಿಕೊಂಡು ಆ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಈ ಒಂದು ಡ್ರಾಫ್ಟ್ ಬಿಲ್ ಅನ್ನ ರೆಗ್ಯುಲೇಟಿಂಗ್ ಮೆಡಿಕಲ್ ಡಿವೈಸಸ್ ಗೆ ಸಂಬಂಧಿಸಿದಂತೆ ತರ್ತಾ ಇರುವಂತಹದ್ದು. ಇದಲ್ಲದೆ ಎರಡನೇ ಹಂತದಲ್ಲಿ ಇಲ್ಲೊಂದು ಹೊಸ ಪ್ರಾವಧಾನವನ್ನ ಮಾಡಿರುವಂತಹದ್ದು, ಯಾವುದಾದರೂ ಅಲಕ್ಷ್ಯದಿಂದ ಮೆಡಿಕಲ್ ಡಿವೈಸಸ್ ನ ಅಲಕ್ಷ್ಯದಿಂದ ಅಥವಾ ಕ್ಲಿನಿಕಲ್ ಟ್ರಯಲ್ಸ್, ತಮಗೆಲ್ಲ ಗೊತ್ತು ಬಹಳಷ್ಟು ಸರಿ ನ್ಯೂಸ್ಗಳಲ್ಲಿ ಅಥವಾ ಮೂವೀಸ್ಗಳಲ್ಲಿ ನೋಡಿರ್ತೀರ, ಒಂದಿಷ್ಟು ಮೆಡಿಸನ್ಸ್ ಅನ್ನ ಅಥವಾ ಫಾರ್ಮಸಿ ಟ್ಯಾಬ್ಲೆಟ್ಸ್ ಗಳನ್ನ ಟೆಸ್ಟ್ ಮಾಡೋದಕ್ಕೆ ಒಂದಿಷ್ಟು ಜನರನ್ನ ಟೆಸ್ಟ್ ಆಗಿ ಉಪಯೋಗಿಸ್ತಾರೆ. ಅವರಿಗೆ ಆಗುವಂತಹ ನಷ್ಟಕ್ಕೆ ಏನು ಪರಿಹಾರ ಕೊಡಲು ಸಾಧ್ಯವಿದೆ, ಆ ಪರಿಹಾರ ಕೊಡಬೇಕು ಅಂತಂದ್ರೆ ಅದಕ್ಕೆ ಏನಾದರೂ ಕಾನೂನು ಇರಬೇಕು. ಸೊ ಆ ಒಂದು ವಿಷಯಕ್ಕೆ ಈ ಕ್ಲಿನಿಕಲ್ ಟ್ರಯಲ್ಸ್ ಮತ್ತು ಡ್ರಗ್ ಇನ್ಸ್ಪೆಕ್ಷನ್ ಅಥವಾ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಆಗುವಂತಹ ಮಾನವನ ಮೇಲಿನ ಒಂದಿಷ್ಟು ಪರಿಹಾರ ಅಥವಾ ಮಾನವನ ಮೇಲಿನ ಆಗುವಂತಹ ಅನಾಹುತಕ್ಕೆ ಉತ್ತರವನ್ನು ಕೊಡುವಂತಹ ನಿಟ್ಟಿನಲ್ಲಿ ಫೈನ್ ಮತ್ತು ಪ್ರಿಸನ್ ಜೈಲು ಶಿಕ್ಷೆಗೆ ಸಂಬಂಧಿಸಿದಂತೆ ಇಲ್ಲಿ ಪ್ರಾವಧಾನವನ್ನು ಮಾಡಿರುವಂತಹದ್ದು. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಲೇಖಕರು ಹೇಳ್ತಾ ಇರುವಂತಹದ್ದು, ಯಾವುದಾದ್ರೂ ಒಬ್ಬ ವ್ಯಕ್ತಿ ತನ್ನ ದೇಹದಲ್ಲಿ ಇರುವಂತಹ ಒಂದು ಅಂಗವನ್ನ ಕಳ್ಕೊಳ್ಳುವಂಥದ್ದು, ಇಲ್ಲಾಂದ್ರೆ ಜೀವನದಲ್ಲಿ ಯಾವುದೇ ಕೆಲಸ ಮಾಡದೇ ಇರೋ ಆಗ ಪರಿಸ್ಥಿತಿಗೆ ಉದ್ಭವ ಆದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಬರೀ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಕೊಡೋದ್ರಿಂದ ಅದು ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ, ಯಾಕಂದ್ರೆ ಬರೀ ಲಕ್ಷದ ಒಂದು ವ್ಯವಸ್ಥೆಯನ್ನ ಇಲ್ಲಿ ಕಂಪನ್ಸೇಷನ್ ಆಗಿ ಇಟ್ಟಿರುವಂಥದ್ದು. ಆದ್ರೆ ಕಂಪನ್ಸೇಷನ್ ಕಟ್ಟದೇ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಡಬಲ್ ಕೊಡಬೇಕು ಅನ್ನುವಂತಹ ಪ್ರಾವಧಾನವೂ ಇದೆ. ಬಟ್ ಈ ಒಂದು ಫಾರ್ಮಸಿ ಕಂಪನಿಗಳು ಅಥವಾ ದೊಡ್ಡ ದೊಡ್ಡ ಜೈಂಟ್ಗಳು, ಯಾಕಂದ್ರೆ ಕೋಟ್ಯಾನುಕೋಟಿ ಬಿಲಿಯನ್ಸ್ ಆಫ್ ಡಾಲರ್ಸ್ ಅಲ್ಲಿ ವ್ಯವಹಾರ ಮಾಡುವಂತಹ ಕಂಪನಿಗಳಿಗೆ 1 ಲಕ್ಷ 2 ಲಕ್ಷ ಲೆಕ್ಕನೇ ಅಲ್ಲ. ಬಟ್ ಹೌಎವರ್ ಇಲ್ಲಿ ಜೈಲು ಶಿಕ್ಷೆಗೆ ಪ್ರಾವಧಾನ ಮಾಡಿರುವಂತಹದ್ದು ಒಂದಿಷ್ಟು ಭಯವನ್ನು ಉಂಟು ಮಾಡುತ್ತೆ. ಅದರಿಂದಾಗಿ ಒಂದಿಷ್ಟು ಕೆಲಸಗಳನ್ನ ಸುಗಮವಾಗಿ ಸರಿಯಾಗಿ ಮಾಡುವಂತಹ ಆಲೋಚನೆಗಳು ಕಂಪನಿಗಳ ಮೇಲೆ ಇರುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತಹದ್ದು. ಇದೆಲ್ಲದರ ನಡುವೆ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಹಾಗೂ ಭಾರತವನ್ನ ಫಾರ್ಮಸಿ ವರ್ಲ್ಡ್ ಪ್ರಪಂಚದ ಅತಿ ದೊಡ್ಡ ಫಾರ್ಮಸಿ ಅಂತಲೇ ಏನ್ ಭಾರತವನ್ನ ಕರೆಯಲಾಗುತ್ತೋ ಆ ಒಂದು ಪಟ್ಟವನ್ನ ನಾವು ಗಟ್ಟಿಯಾಗಿ ಹಿಡ್ಕೋಬೇಕು ಅಂತಂದ್ರೆ ಮಾಡುವಂತಹ ಈ ರೆಗ್ಯುಲೇಷನ್ಸ್ಗಳು ಹೊಸ ಕಂಪನಿಗಳನ್ನ ಅಥವಾ ಬರ್ತಾ ಇರುವಂತಹ ಹೊಸ ಇಂಡಸ್ಟ್ರಿಗಳಿಗೆ ಒಂದು ರೋಡ್ ಬ್ಲಾಕ್ ಅಥವಾ ಅಡ್ಡ ನಿಲ್ಲಬಾರದು, ಅವ್ರ ಬೆಳಕು ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಮಾಡಿಕೊಡಬೇಕು. ಬಟ್ ಇಲ್ಲಿ ಬಹುಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಬೆಳವಣಿಗೆ ಅನ್ನುವಂಥದ್ದು ಯಾವತ್ತಿಗೂ ಜನರ ಜೀವನದ ಕಾಸ್ಟ್ ಆಗಿರಬಾರದು. ಜನರ ಜೀವನ ಅಥವಾ ಜನರ ಒಂದು ಏನು ಜೀವನ ಶೈಲಿ ಅವರ ಲೈವ್ಲಿಹುಡ್ ಇದೆ ಅದಕ್ಕೆ ಯಾವತ್ತು ಧಕ್ಕೆ ಬರಬಾರದು. ಸೊ ಬಿಸ್ನೆಸ್ ಯಾವತ್ತು ಎಥಿಕಲ್ ಆಗಿರೋದಕ್ಕೆ ಈ ರೀತಿಯ ರೆಗ್ಯುಲೇಟಿಂಗ್ ಆಕ್ಟ್ಗಳ ಅಥವಾ ಬಿಲ್ಸ್ಗಳ ಅವಶ್ಯಕತೆ ಇದೆ ಅನ್ನುವಂಥದ್ದು ಬಹುಮುಖ್ಯವಾಗಿ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಒಂದು ಆರ್ಟಿಕಲ್ ಇಂಡಿಯಾಸ್ ಕ್ಲೈಮೇಟ್ ಇಂಪರೇಟಿವ್. ಈ ಒಂದು ಆರ್ಟಿಕಲ್ ಅಲ್ಲಿ ಲೇಖಕರು ಬಹುಮುಖ್ಯವಾಗಿ ವಾತಾವರಣದಲ್ಲಿ ಆಗುವಂತಹ ಬದಲಾವಣೆಗಳಿಂದಾಗಿ ಜನರ ಮೇಲೆ ಆಗ್ತಾ ಇರುವಂತಹ ಜನರ ಜೀವನದ ಮೇಲೆ ಆಗ್ತಾ ಇರುವಂತಹ ಪ್ರಭಾವಗಳನ್ನ ಅನುಸರಿಸಿಕೊಂಡು ಆ ವಿಷಯಕ್ಕೆ ಸಂಬಂಧಿಸಿದಂತೆ 2 ಉತ್ತರಗಳನ್ನ ಇಲ್ಲಿ ಕೊಡಲು ಪ್ರಯತ್ನಿಸುತ್ತಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ನಮಗೆ UPSC ಜನರಲ್ ಸ್ಟಡೀಸ್ Paper 3 ಎನ್ವೈರನ್ಮೆಂಟ್ಗೆ ಸಂಬಂಧಿಸಿದಂತೆ ಒಂದು ಬಹುಮುಖ್ಯವಾದಂತಹ ಆರ್ಟಿಕಲ್ ಆಗಿರುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗಿದ್ರೆ 2020ರಲ್ಲಿ ಸೈಕ್ಲೋನ್ ಅಂಫನ್ ಅನ್ನುವಂತಹ ಒಂದು ಸೈಕ್ಲೋನ್ ಇಂದಾಗಿ ವೆಸ್ಟ್ ಬೆಂಗಾಲ್, ಒಡಿಸ್ಸಾ ರಾಜ್ಯಗಳಲ್ಲಿ ಆದಂತಹ ಅನಾಹುತದ ಬಗ್ಗೆ ನಮಗೆ ಮಾಹಿತಿ ಗೊತ್ತೇ ಇದೆ. ಯುರೋಪ್ ನಲ್ಲಿ ಆಗ್ತಾ ಇರುವಂತಹ ವೈಲ್ಡ್ ಫೈರ್ಸ್ ನ ಬಗ್ಗೆ ತಮಗೆ ಏನಾದ್ರು ಮಾಹಿತಿ ಇದ್ರೆ ಅದು ಸಹ ತಮಗೆ ಗೊತ್ತಿರುವಂಥದ್ದು. ಮಳೆಯಿಂದಾಗಿ ಗುಜರಾತ್ ಹಾಗೂ ಬಹಳಷ್ಟು ಕೋಸ್ಟಲ್ ರೀಜನ್ಸ್ ಗಳಲ್ಲಿ ಆಗ್ತಾ ಇರುವಂತಹ ಫ್ಲಡ್ಸ್ ಗಳ ಬಗ್ಗೆಯೂ ತಮಗೆ ಮಾಹಿತಿ ಇದ್ದೇ ಇದೆ. ಇವೆಲ್ಲವೂ ಹೆಚ್ಚಾಗ್ತಾ ಇರುವಂತಹದ್ದು ಬಹುಮುಖ್ಯವಾಗಿ ಆಗ್ತಾ ಇರುವಂತಹ ವಾತಾವರಣದಲ್ಲಿನ ಬದಲಾವಣೆಗಳು. ಆ ವಿಷಯಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರಗಳು ಏನೋ ಮಾತಾಡ್ತಾ ಇದ್ದಾವೆ, ಬಟ್ ಆ ಒಂದು ಸಮಸ್ಯೆಯನ್ನ ತಡೆ ಹಿಡಿಯಲು ಯಾರೂ ಸಹ ಮುಂಜಾಗ್ರತಾ ಕ್ರಮಗಳನ್ನ ಅಥವಾ ಆಗ್ತಾ ಇರುವಂತಹ ಕ್ಲೈಮೇಟ್ ಚೇಂಜ್ಗೆ ಮೂಲ ಕಾರಣ ಇರುವಂತಹ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇರೋದನ್ನ ತಡೆ ಹಿಡಿಯೋದಕ್ಕೆ ಯಾರೂ ಸಹ ಸೀರಿಯಸ್ ಆದಂತಹ ಪ್ರಯತ್ನಗಳನ್ನ ನಡೆಸ್ತಾ ಇಲ್ಲ.
ಹಾಗೆ ಇರುವಂತಹ ಸಂದರ್ಭದಲ್ಲಿ ಭಾರತ ನೆಟ್ ಜೀರೋ ಟಾರ್ಗೆಟ್ ಅನ್ನ 2070ರಷ್ಟೊತ್ತಿಗೆ ಸಾಧಿಸುವಂತಹ ಏನು ಕಮಿಟ್ಮೆಂಟ್ ಅನ್ನ ಕೊಟ್ಟಿದೆಯೋ ಅದು ಬಹಳ ಡಿಲೇಡ್ ಒಂದು ರೆಸ್ಪಾನ್ಸ್ ಅಂತಾನೆ ಹೇಳಲು ಈ ಲೇಖಕರು ಪ್ರಯತ್ನಿಸ್ತಿರುವಂಥದ್ದು. ಇವೆಲ್ಲದರ ನಡುವೆ ಎರಡು ಮಾತ್ರ ಸತ್ಯ, ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು ನಡೀತಾ ಇರುವುದು ಅಂತೂ ಸತ್ಯ, ಹಾಗೆ ಈ ನಡೀತಾ ಇರುವಂತಹ ಸಮಸ್ಯೆಯನ್ನ ತಡೆಹಿಡಿಯಲು ಪ್ರಯತ್ನಿಸ್ತಿರಬೇಕಾಗಿರುವಂಥದ್ದು ಸಹ ಸತ್ಯ. ಹೀಗೆ ಇರುವಂತಹ ಸಂದರ್ಭದಲ್ಲಿ ಲೇಖಕರು ಮೊದಲನೇ ಹಂತದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳಿಗೆ ಸಂಬಂಧಿಸಿದಂತೆ ನಾವು ಜನರನ್ನ ಸಂರಕ್ಷಿಸುವಂತಹ ಪ್ರಯತ್ನಗಳನ್ನ ನಡೆಸುವ ಅವಶ್ಯಕತೆ ಇದೆ. ಅದನ್ನೇ ಕ್ಲೈಮೇಟ್ ರೆಸಿಲಿಯನ್ಸ್ಗೆ ಸಂಬಂಧಿಸಿದಂತಹ ವ್ಯವಸ್ಥೆ ಅಂತ ಹೇಳ್ತಾ ಇರುವಂತಹದ್ದು. ಎರಡನೇ ಹಂತದಲ್ಲಿ ವಾತಾವರಣದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ಇನ್ನೂ ಹೆಚ್ಚಿಗೆ ಆಗಿ ಬಹುದೊಡ್ಡ ಮಟ್ಟದಲ್ಲಿ ವಿನಾಶಾತ್ಮಕ ಪರಿಸ್ಥಿತಿಗೆ ಬರಬಾರದು ಅಂತಂದ್ರೆ ಇನ್ಮೇಲಾದ್ರೂ ಅದನ್ನ ನಾವು ತಡೆಹಿಡಿಯಲು ಪ್ರಯತ್ನಿಸುವ ಅವಶ್ಯಕತೆ ಇದೆ. ಸೊ ಇಲ್ಲಿ ಲೇಖಕರು ಎರಡು ಮುಂಜಾಗ್ರತಾ ಕ್ರಮಗಳನ್ನ ಕೊಡ್ತಾ ಇರುವಂತಹದ್ದು. ಉದಾಹರಣೆಗೆ ಹೀಟ್ ವೇವ್ ಇಂದ ಪ್ರತಿ ವರ್ಷ ಸರಿಸುಮಾರು 17,000 ಜನ ಸತ್ತಿರುವಂತಹದ್ದು ಭಾರತದಲ್ಲಿ. ಯಾಕಂದ್ರೆ ನಾರ್ತ್ ಇಂಡಿಯಾದಲ್ಲಿ ತಾವು ಹೋದ್ರೆ ಬೇಸಿಗೆ ಕಾಲದಲ್ಲಿ ಹೊರ ನಿಲ್ಲಕ್ಕಾಗಲ್ಲ, ಆ ಪರಿಸ್ಥಿತಿಯಲ್ಲಿ ಮನುಷ್ಯ ಹೋಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಹೀಟ್ ಸ್ಟ್ರೋಕ್ ಇಂದ ಸಾವನ್ನಪ್ಪುವಂಥದ್ದು. ಇವೆಲ್ಲ ಆಗ್ತಾ ಇರುವಂತಹದ್ದು ಬಹುಮುಖ್ಯವಾಗಿ ವಾತಾವರಣದಲ್ಲಿ ಆಗ್ತಾ ಇರುವಂತಹ ತಾಪಮಾನ ಹೆಚ್ಚಳದಿಂದಾಗಿ. ಸೊ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಜನರ ಜೀವನವನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದಿಷ್ಟು ಕೆಲಸಗಳನ್ನ ಅನುಸರಿಸುವ ಅವಶ್ಯಕತೆ ಇದೆ. ಉದಾಹರಣೆಗೆ ಹೆಚ್ಚಿನ ಬಿಸಿಲು ಇರುವಂತಹ ಕಡೆಗೆ ಕೃಷಿ ಭೂಮಿ ಅಥವಾ ಕೃಷಿ ಚಟುವಟಿಕೆಗಳನ್ನು ಮಾಡುವಂತಹದ್ದು ಕಷ್ಟವಾಗುತ್ತೆ, ಯಾಕಂದ್ರೆ ನೀರು ಅಲ್ಲಿ ಸಮಸ್ಯೆ ಇರುವಂತಹದ್ದು. ಆ ಸಂದರ್ಭದಲ್ಲಿ ಸರ್ಕಾರ ಒಂದು ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸಿ ಕಡಿಮೆ ನೀರಿನಲ್ಲಿ ಉತ್ತಮವಾದಂತಹ ಬೆಳೆಗಳನ್ನು ಬೆಳೆಸುವಂತಹ ಆರ್&ಡಿಯನ್ನ ಶುರು ಮಾಡಬೇಕು. ಯಾಕಂದ್ರೆ ಆ ಪರಿಸ್ಥಿತಿ ನಮಗೆ ಎದುರಾಗುತ್ತೆ, ಇವತ್ತು ಎದುರು ಆಗ್ತಾ ಇದೆ. ಹಾಗೆ ಇರುವಂತಹ ಸಂದರ್ಭದಲ್ಲಿ ರೈತರು ಹೇಗೆ ಕೃಷಿಯನ್ನು ಮಾಡಲು ಸಾಧ್ಯವಾಗುತ್ತೆ? ಸೊ ಹೊಸ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಿ ತಂತ್ರಜ್ಞಾನವನ್ನು ಹೆಚ್ಚಿಸಿ ಕಡಿಮೆ ನೀರಿನಲ್ಲಿ ಉತ್ತಮವಾದಂತಹ ಕೃಷಿ ಚಟುವಟಿಕೆಗಳನ್ನು ನಡೆಸುವಂತಹ ಒಂದು ವ್ಯವಸ್ಥೆಯನ್ನ ಸೃಷ್ಟಿಸಬೇಕು. ಆವಾಗ ನಾವು ಕ್ಲೈಮೇಟ್ ರೆಸಿಲಿಯಂಟ್ ಮೆಥಡ್ಸ್ ಗಳನ್ನ ಅಳವಡಿಸಿಕೊಂಡು ವಾತಾವರಣದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ತಪ್ಪಿಸಿಕೊಂಡು ಜೀವನವನ್ನ ನಡೆಸಲು ಸಾಧ್ಯವಾಗುತ್ತೆ. ಒಂದು ಕಡೆ ತಪ್ಪಿಸಿಕೊಂಡು ಜೀವನವನ್ನ ನಡೆಸುವಂತಹದ್ದು ವಿಷಯ ಆಗಿದ್ರೆ, ಇನ್ನೊಂದು ಕಡೆ ವಾತಾವರಣದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ತಡೆಹಿಡಿಯುವಂಥದ್ದು. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಕಾಡಿನ ಪ್ರಮಾಣ, ಫಾರೆಸ್ಟ್ ಕವರೇಜ್ ಭಾರತದಲ್ಲಿ ಏನಿದೆ ಅದನ್ನ ಹೆಚ್ಚಿಸುವಂತಹ ಅವಶ್ಯಕತೆ ಇದೆ. ವೆಸ್ಟರ್ನ್ ಘಾಟ್ಸ್ ಅನ್ನ ಇಕೋ ಸೆನ್ಸಿಟಿವ್ ಝೋನ್ ಅನ್ನಾಗಿ ಬದಲಾಯಿಸುವಂತಹ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಎಲ್ಲಾ ರಾಜ್ಯಗಳು ಒಂದು ವಿರೋಧವನ್ನ ವ್ಯಕ್ತಪಡಿಸುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಸಜ್ಜಾಗ್ತಿದ್ದಾರೆ. ಆದರೆ ವಾತಾವರಣವನ್ನ ಕಾಪಾಡುವಂತಹ ಜವಾಬ್ದಾರಿ ಎಲ್ಲಾ ರಾಜ್ಯಗಳ ಮೇಲೆ ಇದೆ ಅನ್ನುವಂತಹ ವಿಷಯವನ್ನ ಮರೆತು ಹೋಗ್ತಾ ಇರುವಂತಹದ್ದು. ಹೀಗೆ ಇದ್ದಂತಹ ಸಂದರ್ಭದಲ್ಲಿ ಯಾವ ರಾಜ್ಯಗಳು ಅಥವಾ ಯಾವ ರಾಷ್ಟ್ರ ತನ್ನ ಜವಾಬ್ದಾರಿಯನ್ನ ತೋರಿಸ್ತಾ ಇದೆ ತನ್ನ ಜನರ ಕಡೆಗೆ ವಾತಾವರಣವನ್ನ ಕಾಪಾಡುವಂಥದ್ದು, ಸುರಕ್ಷಿತ ಹಾಗೂ ಸುಗಮವಾದಂತಹ ವಾತಾವರಣವನ್ನ ಅವರನ್ನ ಬದುಕಲು ಕೊಡುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ಒಂದು ಕಡೆ ಜನರ ಜೀವನವನ್ನ ಆಗ್ತಾ ಇರುವಂತಹ ನಾಶದೊಂದಿಗೆ ಕಾಪಾಡುವಂಥದ್ದು, ಎರಡನೇ ಹಂತದಲ್ಲಿ ಮುಂಬರುವಂತಹ ಭಯಾನಕರವಾದಂತಹ ಡಿಸಾಸ್ಟರ್ ಅನ್ನ ತಡೆಹಿಡಿಯುವಂತಹ ಕಡೆಗೆ ನಡೆಯನ್ನ ಮಾಡುವಂಥದ್ದು ಸಹ ಬಹುಮುಖ್ಯಕರವಾಗಿರುತ್ತದೆ ಅನ್ನುವಂತಹ ವಿಷಯವನ್ನ ಮುಖ್ಯವಾಗಿ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಒಂದು ಆರ್ಟಿಕಲ್, ಶೇರಿಂಗ್ ಪವರ್ ವಿತ್ ನೆಕ್ಸ್ಟ್ ಜನರೇಷನ್ಸ್. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ತಂದೆ ತನ್ನ ಆಸ್ತಿಯನ್ನ ಮಕ್ಕಳಿಗೆ ಬಂದಿಟ್ಟು ಹೋಗ್ತಾನೆ, ಅಂದ್ರೆ ಉತ್ತಮವಾದಂತಹ ಕೆಲಸವನ್ನ ಮಾಡಿ ಮುಂದಿನ ತನ್ನ ಪೀಳಿಗೆ ಆ ಒಂದು ಕೆಲಸವನ್ನ ಮುಂದಾಗಿಸ್ಕೊಂಡು ಹೋಗ್ಲಿ ಅಂತ ಹೇಳಿ ವ್ಯಾಪಾರಸ್ಥ ತನ್ನ ಇಂಡಸ್ಟ್ರಿಯನ್ನ ಬಿಸ್ನೆಸ್ ಅನ್ನ ಕಟ್ಟು ಮುಂದೆ ಹಾಕ್ತಾನೆ. ಹಾಗೆ ಈ ಆರ್ಟಿಕಲ್ ನಲ್ಲಿ ಸಂಕ್ಷಿಪ್ತವಾಗಿ ಹೇಳಲು ಪ್ರಯತ್ನಿಸುತ್ತಿರುವಂಥದ್ದು, ಎರಡನೇ ವಿಶ್ವಯುದ್ಧ ಆದಂತಹ ಸಂದರ್ಭದಲ್ಲಿ ಪ್ರಪಂಚ ಮಟ್ಟದಲ್ಲಿ ಶಾಂತಿಯುತ ವಾತಾವರಣ ಕಾಪಾಡುವಂತಹ ನಿಟ್ಟಿನಲ್ಲಿ ಯುನೈಟೆಡ್ ನೇಷನ್ ಸಂಸ್ಥೆಯನ್ನ ಜಾರಿಗೆ ತರಲಾಯಿತು. ಅದರ ಹೆಡ್ ಕ್ವಾರ್ಟರ್ಸ್ ನ್ಯೂಯಾರ್ಕ್ ನಲ್ಲಿ ಇರುವಂತಹದ್ದು. ಬ್ರಿಟನ್ ವುಡ್ ಕಾನ್ಫರೆನ್ಸ್ ನಡಿ ಎರಡು ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ತರಲು ಮುಂದಾದರು. ಒಂದು ವರ್ಲ್ಡ್ ಬ್ಯಾಂಕ್, ಇನ್ನೊಂದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇದು ವಾಷಿಂಗ್ಟನ್ ನಲ್ಲಿ ನೆಲೆಸಿರುವಂತಹದ್ದು. ಇವೆರಡು ಸಂಸ್ಥೆಗಳು ಬಹುಮುಖ್ಯವಾಗಿ ಎರಡನೇ ವಿಶ್ವಯುದ್ಧದ ನಂತರ ಪ್ರಪಂಚದಲ್ಲಿ ಶಾಂತಿಯುತ ಹಾಗೂ ಆರ್ಥಿಕ ವ್ಯವಸ್ಥೆಯನ್ನ ಹೆಚ್ಚಿಸುವಂತಹದ್ದು ಇದರ ಮೂಲ ಉದ್ದೇಶವಾಗಿತ್ತು. ಆದರೆ ಇದರಲ್ಲಿ ಇರುವಂತಹ ನಾಯಕರು US ಹಾಗೂ ಯುರೋಪ್ ಕಡೆಯ ಹೆಚ್ಚಿನ ರಾಷ್ಟ್ರಗಳೇ ಆಗಿದ್ದವು. ಈಗ ಅದೇ ಒಂದು ಬೆಳವಣಿಗೆ
ಅದೇ ಒಂದು ಬದಲಾವಣೆ ನೋಡಿದಂತಹ ಸಂದರ್ಭದಲ್ಲಿ 1970ರ ದಶಕದಲ್ಲಿ G7 ಅನ್ನುವಂತಹ ಗುಂಪನ್ನ ಶುರು ಮಾಡಲಾಯಿತು. ಅದರಲ್ಲಿ US, UK, ಜರ್ಮನಿ, ಫ್ರಾನ್ಸ್, ಇಟಲಿ ಹಾಗೂ ಜಪಾನ್. ಈ G6 ಗಳ ಜೊತೆಯಲ್ಲಿ ಅಥವಾ G8 ರಾಷ್ಟ್ರದಲ್ಲಿ ಇದ್ದಂತಹ ರಷ್ಯಾವನ್ನ 2014ರಲ್ಲಿ ಕ್ರಿಮಿಯಾ ಅನೆಕ್ಸೇಷನ್ಗೆ ಸಂಬಂಧಿಸಿದಂತೆ ಹೊರಹಾಕಲಾಯಿತು. ಹೀಗೆ ಏನು ಪವರ್ ಟಿಲ್ಟ್ ಆಗ್ತಾ ಇದೆ ಅಂದ್ರೆ, ಇವತ್ತು ಏನ್ ಈ G7 ಅಥವಾ G8 ಅಥವಾ G20 ರಾಷ್ಟ್ರಗಳು ಅಂತ ಏನ್ ಕರಿತಾ ಇದ್ದೀವೋ, ಪ್ರಪಂಚದಲ್ಲಿ ಅತಿ ಇಂಡಸ್ಟ್ರಿಯಲೈಸ್ಡ್ ರಾಷ್ಟ್ರಗಳಲ್ಲಿ G20 ರಾಷ್ಟ್ರವನ್ನ ನಾವು ಕಾಣ್ತೀವಿ. ಆದ್ರೆ ಇದರಲ್ಲಿ ಪ್ರಪಂಚದ 10% ಹೆಚ್ಚಿನ ಮಕ್ಕಳು ಇಲ್ಲದೆ ಇರುವಂತಹದ್ದು ಇದರಲ್ಲಿ. ಸೊ ಮುಂದಿನ ಪೀಳಿಗೆ ಇರುವಂತದ್ದು ಎಮರ್ಜಿಂಗ್ ರಾಷ್ಟ್ರಗಳಲ್ಲಿ, ಎಮರ್ಜಿಂಗ್ ಎಕಾನಮೀಸ್ಗಳಲ್ಲಿ. ಇಲ್ಲಿಯವರೆಗೆ US, UK ಅಥವಾ ಯುರೋಪಿಯನ್ ರಾಷ್ಟ್ರಗಳು ಏನ್ ಇಂಡಸ್ಟ್ರಿಯಲೈಸ್ಡ್ ಅಥವಾ ಡೆವಲಪ್ಡ್ ಕಂಟ್ರೀಸ್ ಅಂತ ಏನ್ ಕರಿತೀವೋ, ಇವರನ್ನ ಒಂದು ಹಿರಿಯರ ಗುಂಪು ಅಂತ ಪರಿಗಣನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಭಾರತ ಹಾಗೂ ಬೇರೆ ಸೌತ್ ಏಷ್ಯನ್ ಕಂಟ್ರೀಸ್, ಆಫ್ರಿಕನ್ ಕಂಟ್ರೀಸ್, ಏನು ಡೆವಲಪಿಂಗ್ ರಾಷ್ಟ್ರಗಳಿರ್ತಾವೋ, ಇವರು ಮುಂದಿನ ಪೀಳಿಗೆ ಆಗುವಂತವರು. ಸೊ ಹಿರಿಯರು ಪೀಳಿಗೆ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವಂತಹ ಸಮಸ್ಯೆ ಸಮಯ ಬಂದಿದೆ. ಅಧಿಕಾರವನ್ನ ಮುಂಬರುವಂತಹ ರಾಷ್ಟ್ರವನ್ನ ಅಥವಾ ಪ್ರಪಂಚವನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಡೆವಲಪಿಂಗ್ ರಾಷ್ಟ್ರಗಳು ಬಹುದೊಡ್ಡವಾದಂತಹ ಪಾತ್ರವನ್ನ ವಹಿಸಲಿದ್ದಾವೆ. ಸೊ ಇಂಟರ್ ಜನರೇಷನಲ್ ಜಸ್ಟಿಸ್ ಅನ್ನ ಇವತ್ತು ಪ್ರಿವೇಲ್ ಮಾಡುವ ಅವಶ್ಯಕತೆ ಇದೆ. ಹಿರಿಯರೇ ಹೊಡೆದಾಡೋದಕ್ಕೆ ಶುರು ಮಾಡಿದ್ರೆ ಮಕ್ಕಳು ಎಲ್ಲಿಂದ ಉದ್ಧಾರ ಆಗಕ್ ಸಾಧ್ಯ ಆಗುತ್ತೆ? ಸೊ ಹೊಡೆದಾಡ್ತಾ ಇರುವಂತಹ ಹಿರಿಯರು ಬದಿಗೆಡದು ಮುಂಬರುವಂತಹ ಡೆವಲಪಿಂಗ್ ಮತ್ತು ಎಮರ್ಜಿಂಗ್ ರಾಷ್ಟ್ರಗಳಿಗೆ ತನ್ನ ಅನಿಸಿಕೆ, ಅನುಭವ ಮತ್ತು ಆಲೋಚನೆಗಳನ್ನು ತುಂಬಿ ಒಂದು ಹೊಸ ಮತ್ತು ಸುಗಮವಾದಂತಹ ಪೀಸ್ಫುಲ್ ರಾಷ್ಟ್ರವನ್ನು ಕಟ್ಟುವಂತಹ ಕಡೆಗೆ ಪ್ರಯತ್ನ ನಡೆಸುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಸಂಕ್ಷಿಪ್ತವಾಗಿ ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸುತ್ತಿರುವಂಥದ್ದು. ಮುಂದಿನ ಒಂದು ಆರ್ಟಿಕಲ್, ಎ ಗ್ರಿಮ್ ಔಟ್ಲುಕ್ ಫಾರ್ ರೈಸ್ ಕ್ರಾಪ್. ಭಾರತದಲ್ಲಿ ಭತ್ತ ಬೆಳೆಗೆ ಸಂಬಂಧಿಸಿದಂತೆ ಏನಾದರೂ ಸಮಸ್ಯೆಯನ್ನ ಎದುರಿಸ್ತಾ ಇದೀವ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ಇದು. ಮೊದಲನೇ ಹಂತದಲ್ಲಿ ಇದು ಅಗ್ರಿಕಲ್ಚರ್ ಕೆಳಗಡೆ ಬರುವಂತಹ ಒಂದು ಟಾಪಿಕ್ ಆಗಿರುವಂತಹದ್ದು. ಇದನ್ನ ನಾವು GS Paper 3 ಅಗ್ರಿಕಲ್ಚರ್ ನ ಅಡಿಯಲ್ಲಿ UPSC ಸಿಲೆಬಸ್ ಅಲ್ಲಿ ಉಪಯೋಗವಾಗಿರುವಂತಹ ಮಾಹಿತಿ ಅಂತ ಹೇಳ್ತಾ ತಿಳ್ಕೋಬೇಕು. ಇವತ್ತು ಭಾರತದಲ್ಲಿ ಆಗುವಂತಹ ಭತ್ತದ ಬೆಳೆ ಖಾರೀಫ್ ಕ್ರಾಪ್ ನ ಅಡಿಯಲ್ಲಿ ಏನ್ ನಾವು ಕಾಣ್ತೀವೋ ಅದು ಕಡಿಮೆ ಆಗುವಂತಹ ಸಾಧ್ಯತೆಗಳಿದಾವೆ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಅದಕ್ಕೆ ಉತ್ತರವನ್ನ ನೋಡಿದಂತಹ ಸಂದರ್ಭದಲ್ಲಿ ಯಾವಾಗ್ಲೂ ಜೂನ್ ಜುಲೈಯಲ್ಲಿ ಆಗುವಂತಹ ಮಳೆಯನ್ನ ಆಧರಿಸಿ ರೈತರು ಭತ್ತದ ಬೆಳೆಯನ್ನ ಮಾಡ್ತಾರೆ. ಸೊ ಮೊದಲನೇ ಹಂತದಲ್ಲಿ ಭತ್ತ ಹೇಗೆ ಬೆಳೀತಾರೆ ತಮಗೆ ಗೊತ್ತು. ಮೊದಲನೇ ಒಂದು ನರ್ಸರಿಯಲ್ಲಿ ಸಣ್ಣ ಸಣ್ಣ ಸ್ಯಾಪ್ಲಿಂಗ್ಸ್ ಬರೋವರೆಗೂ ಬೆಳೆದು ತದನಂತರ ಅದಕ್ಕಿಂತ 10 ಪಟ್ಟು ಹೆಚ್ಚಿರುವಂತಹ ಭೂಮಿಗೆ ಅದನ್ನ ವರ್ಗಾಯಿಸ್ತಾರೆ. ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ 4-5 cm ನೀರು ಅಲ್ಲಿ ನಿಂತಿರಬೇಕು. ಅಲ್ಲಿ ಭತ್ತವನ್ನ ನಾಟಿ ಮಾಡಿದಂತಹ ಸಂದರ್ಭದಲ್ಲಿ ಅದು ಬೆಳೆದು ನಮಗೆ ಭತ್ತ ಕೊಡುವಂಥದ್ದು. ಈಗ ಈ ಜೂನ್ ಜುಲೈ ತಿಂಗಳಲ್ಲಿ ಆದಂತಹ ಮಳೆಯ ಅಭಾವದಿಂದ ಮುಖ್ಯವಾಗಿ ರೈತರು ಸರಿಯಾಗಿ ಭತ್ತವನ್ನ ಬೆಳೆಸಲು ಸಾಧ್ಯವಾಗಿಲ್ಲ. ಆ ಕಾರಣಕ್ಕೆ ನಾವು ಎಷ್ಟು ಮುಖ್ಯವಾಗಿ ಭತ್ತವನ್ನ ಬೆಳೆತಿದ್ವು ಅದಕ್ಕಿಂತ ಕಡಿಮೆ ಮೊತ್ತವನ್ನ ಬೆಳೆಯುವಂತಹ ಸನ್ನಿವೇಶಗಳು ಭಾರತಕ್ಕೆ ಎದುರಾಗಲಿದ್ದಾವೆ ಅನ್ನುವಂತಹ ಮಾಹಿತಿಯನ್ನ ಈ ವರ್ಷದ ಖಾರೀಫ್ ಕ್ರಾಪಿಂಗ್ ಸೀಸನ್ ನಿಂದ ತಿಳ್ಕೊಳ್ತಾ ಇರುವಂತಹದ್ದು. ಒಂದ್ವೇಳೆ ಕಮ್ಮಿ ಬಿದ್ರೆ ನಾವು ಬೇರೆ ರಾಷ್ಟ್ರದಿಂದ ತಂದ್ಕೋಬಹುದಲ್ಲ ಅನ್ನುವಂತಹ ಪ್ರಶ್ನೆಯೂ ಸಹ ಎದುರಾಗುತ್ತೆ. ಅಲ್ಲಿ ಬಹುಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಪ್ರಪಂಚದ 40% ಹೆಚ್ಚಿನ ಭತ್ತವನ್ನ ಭಾರತ ರಫ್ತು ಮಾಡ್ತಾ ಇರುವಂತಹದ್ದು. ಪ್ರಪಂಚದಲ್ಲಿ ಅತಿದೊಡ್ಡ ಇಂಡಸ್ಟ್ರಿ ಅಥವಾ ಟ್ರೇಡ್ ಅನ್ನ ಭಾರತ ಭತ್ತಕ್ಕೆ ಸಂಬಂಧಿಸಿದಂತೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಭಾರತಕ್ಕೆ ಭತ್ತವನ್ನ ಯಾರು ಸಹ ಪೂರೈಸಲು ಸಾಧ್ಯವಾಗುತ್ತೆ. ಸೊ ಈ ಒಂದು ಸಂದರ್ಭವನ್ನ ಸನ್ನಿವೇಶವನ್ನ ನೋಡಿದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಭತ್ತಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಸಮಸ್ಯೆಗಳು ಎದುರಾಗುವಂತಹ ಸನ್ನಿವೇಶಗಳು ಇದಾವೆ ಅನ್ನುವಂಥದ್ದನ್ನ ಮುಖ್ಯವಾಗಿ ಲೇಖಕರು ಹೇಳಲು ಪ್ರಯತ್ನಿಸುತ್ತಿರುವಂಥದ್ದು. ಆ ಒಂದು ಹಂತದಲ್ಲಿ ಮುಂದಿನ ಒಂದು ವಿಷಯ ಇಲ್ಲಿ ಬಹುಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ಕ್ಲೈಮೇಟ್ ಚೇಂಜ್ ಬಹುದೊಡ್ಡವಾದಂತಹ ಸಮಸ್ಯೆ ಮಾನವನ ಕುಲಕ್ಕೆ ಎದುರಾಗಲಿದೆ. ಅದನ್ನ ಜವಾಬ್ದಾರಿಯುತವಾಗಿ ಸರ್ಕಾರ, ರಾಷ್ಟ್ರಗಳು, ಎಲ್ಲಾ ಜನರು ಒಂದಾಗಿ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರ ನಾವು ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದಂತಹ ಹಾಗೂ ಸುಗಮವಾದಂತಹ ಸಮಾಜವನ್ನು ಕೊಡಲು ಸಹ ಸಾಧ್ಯವಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸುತ್ತಾ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯಗಳೊಂದಿಗೆ ಭೇಟಿಯಾಗೋಣ ಅಂತ ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ.